ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಕಥೆಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಪಂಜೆ ಮಂಗೇಶ್ವರಾಯರ ಮಕ್ಕಳ ಕಥೆಗಳ ಪುಸ್ತಕದಿಂದ ಇನ್ನೊಂದು ಕಥೆ ಓದ್ತೀವಿ. ಮೂರು ಕರಡಿಗಳು. ಒಂದು ದೊಡ್ಡ ಮಲೆ ಇತ್ತು. ಅಲ್ಲಿ ಮರಗಳು, ಗಿಡಗಳು, ಬಳ್ಳಿಗಳು, ಪೊದರುಗಳು ಎಲ್ಲ ಬೆಳೆದು ಇದ್ದವು. ಮಲೆಯ ನಡುವೆ ಒಂದು ಹೊಳೆ ಇತ್ತು. ಅದರ ದಡದ ಮೇಲೆ ಒಂದು ಮನೆ, ದೊಡ್ಡ ಮನೆ, ಮಾಳಿಗೆಯ ಮನೆ ಇತ್ತು. ಆ ಮನೆಯಲ್ಲಿ ಮೂರು ಕರಡಿಗಳು ಇದ್ದವು. ಅವುಗಳಲ್ಲಿ ಒಂದು ದೊಡ್ಡ ಕರಡಿ, ಒಂದು ಹದ ಕರಡಿ, ಒಂದು ಸಣ್ಣ ಕರಡಿ. ದೊಡ್ಡ ಕರಡಿಗೆ ದೊಡ್ಡ ಮೈ, ದೊಡ್ಡ ಮುಸುಡು, ದೊಡ್ಡ ಸ್ವರ. ಹದ ಕರಡಿಗೆ ಹದ ಮೈ, ಹದ ಮುಸುಡು, ಹದ ಸ್ವರ. ಸಣ್ಣ ಕರಡಿಗೆ ಸಣ್ಣ ಮೈ, ಸಣ್ಣ ಮುಸುಡು, ಸಣ್ಣ ಸ್ವರ. ದೊಡ್ಡ ಕರಡಿಗೆ ದೊಡ್ಡ ಬಟ್ಟಲು, ದೊಡ್ಡ ಮಣೆ, ದೊಡ್ಡ ಮಂಚ, ದೊಡ್ಡ ಹಾಸಿಗೆ. ಹದ ಕರಡಿಗೆ ಹದ ಬಟ್ಟಲು, ಹದ ಮಣೆ, ಹದ ಮಂಚ, ಹದ ಹಾಸಿಗೆ. ಸಣ್ಣ ಕರಡಿಗೆ ಸಣ್ಣ ಬಟ್ಟಲು, ಸಣ್ಣ ಮನೆ, ಸಣ್ಣ ಮಂಚ, ಸಣ್ಣ ಹಾಸಿಗೆ. ಹೀಗಿರಲು ಹೊಸ ಅನ್ನ ಊಟ ಮಾಡುವ ಹಬ್ಬ ಬಂತು. ಆ ದಿನ ಕರಡಿಗಳು ಪಾಯಸ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಹೇಳಿ ಹೊರಟು ಹೋದವು. ಅವು ಹೋದ ಮೇಲೆ ಅಲ್ಲಿಗೆ ಒಬ್ಬ ಹುಡುಗಿ ಬಂದಳು. ಅವಳು ಬಹ ಚಲು ಹುಡುಗಿ. ಅವಳ ಹೆಸರು ಚಲುವಮ್ಮ. ಅವಳು ದಾರಿ ತಪ್ಪಿ ಆ ಕರಡಿಗಳ ಮನೆಯ ಹತ್ತಿರ ಹೋದಳು. ಅವಳು ಮನೆಯ ಮುಂದೆ ನಿಂತು, ಇದು ಯಾರ ಮನೆಯಪ್ಪ? ಒಳಗೆ ಯಾರು? ಬಾಗಿಲು ತೆರೆದಿದೆ, ಒಳಗೆ ಯಾರು ಇಲ್ಲವೇ? ಸದ್ದು ಕೇಳುವುದಿಲ್ಲ ಎಂದು ಹೇಳುತ್ತಾ ಕಿಟಕಿಯಿಂದ ಇಣುಕಿ ಒಳಗೆ ಹೋದಳು. ಅಲ್ಲಿ ದೊಡ್ಡ ಬಟ್ಟಲಲ್ಲಿ ತುಂಬಾ ಪಾಯಸ ಇತ್ತು. ಓಹೋ, ನನಗೆ ಹಸಿವೆ ಆಗಿದೆ ಎನ್ನುತ್ತಾ ಅವಳು ಪಾಯಸದಲ್ಲಿ ಬೆರಳು ಅದ್ದಿದಳು. ಆ ಪಾಯಸವು ಬಿಸಿ ಇತ್ತು. ಚಲುವಮ್ಮನು, ಹೋ, ಇದು ಸುಡುತ್ತದೆ ಎಂದು ಒದರಿ ಮತ್ತೊಂದು ಬಟ್ಟಲ ಹತ್ತರ ಹೋದಳು. ಅದು ಹದ ಬಟ್ಟಲು. ಆ ಬಟ್ಟಲಲ್ಲಿ ತುಂಬಾ ಪಾಯಸ ಇತ್ತು. ಓಹೋ, ನನಗೆ ಹಸಿವೆ ಆಗಿದೆ ಎನ್ನುತ್ತಾ ಅವಳು ಪಾಯಸದಲ್ಲಿ ಬೆರಳು ಅದ್ದಿದಳು. ಆ ಪಾಯಸವು ಬೆಚ್ಚಗೆ ಇರಲಿಲ್ಲ, ಅದು ಹದ ಇತ್ತು. ಅವಳು ಅದನ್ನು ಬಿಟ್ಟು ಇನ್ನೊಂದು ಬಟ್ಟಲ ಹತ್ತಿರ ಹೋದಳು. ಅದು ಸಣ್ಣ ಬಟ್ಟಲು. ಆ ಬಟ್ಟಲಲ್ಲಿ ತುಂಬಾ ಪಾಯಸ ಇತ್ತು. ಓಹೋ, ನನಗೆ ಹಸಿವಾಗಿದೆ ಎನ್ನುತ್ತಾ ಅವಳು ಪಾಯಸದಲ್ಲಿ ಬೆರಳು ಅದ್ದಿದಳು. ಆಹಾ, ಈ ಪಾಯಸ ಚೆನ್ನಾಗಿದೆ ಎಂದು ಹೇಳುತ್ತಾ ಅದನ್ನು ಕೈಯಿಂದ ಸುರಿದಳು. ತರುವಾಯ ಕೈ ತೊಳೆದು ದೊಡ್ಡ ಮಂಚದ ಹತ್ತಿರ ಹೋದಳು. ಇದು ಯಾರ ಮಂಚ ಅಪ್ಪ? ಇದು ದೊಡ್ಡ ಮಂಚ, ನನಗೆ ದೊಡ್ಡ ಮಂಚ ಬೇಡ ಎಂದಳು. ಆಮೇಲೆ ಹದ ಮಂಚದ ಹತ್ತಿರ ಹೋಗಿ, ಇದು ಯಾರ ಮಂಚ ಅಪ್ಪ? ಇದು ಹದ ಮಂಚ, ನನಗೆ ಹದ ಮಂಚ ಬೇಡ ಎಂದಳು. ಆಮೇಲೆ ಸಣ್ಣ ಮಂಚದ ಹತ್ತಿರ ಹೋಗಿ, ಇದು ಯಾರ ಮಂಚ ಅಪ್ಪ? ನನಗೆ ಸರಿಯಾಗಿದೆ, ನನಗೆ ಸಣ್ಣ ಮಂಚ ಬೇಕು ಎಂದಳು. ಚಲುವಮ್ಮನು ಸಣ್ಣ ಮಂಚದ ಮೇಲೆ ಕೂತುಕೊಂಡಳು. ಅಲ್ಲಿ ಅವಳಿಗೆ ಕಣ್ಣು ಕೂರಿತು, ನಿದ್ದೆ ಬಂತು. ಅಷ್ಟರಲ್ಲಿ ಸಣ್ಣ ಮಂಚವು ನಿಟಿಲ್ ಎಂದು ಮುರಿಯಿತು. ಚಲುವಮ್ಮನು ದಪ್ಪನೆ ನೆಲಕ್ಕೆ ಬಿದ್ದು ಎಚ್ಚೆತ್ತಳು. ಆಮೇಲೆ ಅವಳು ಎದ್ದು ನಿಂತು, ನೋವಾಗುತ್ತದೆ, ನೋವಾಗುತ್ತದೆ ಎಂದು ಹೇಳುತ್ತಾ ಮಾಳಿಗೆಯ ಕೋಣೆಗೆ ಹೋದಳು. ಅಲ್ಲಿ ಒಂದು ದೊಡ್ಡ ಹಾಸಿಗೆ ಇತ್ತು. ಅದನ್ನು ನೋಡಿ ಅವಳು, ಓಹೋ, ಇದು ದೊಡ್ಡ ಹಾಸಿಗೆ ಎನ್ನುತ್ತಾ ಅದನ್ನು ಬಿಟ್ಟು ಹದ ಹಾಸಿಗೆಯ ಹತ್ತಿರ ಹೋದಳು. ಇದು ಹದ ಹಾಸಿಗೆ ಎಂದು ಅದನ್ನು ಬಿಟ್ಟು ಸಣ್ಣ ಹಾಸಿಗೆಯ ಹತ್ತಿರ ಹೋದಳು. ಇದು ಸಣ್ಣ ಹಾಸಿಗೆ, ನನಗೆ ಸರಿಯಾಗಿದೆ ಎಂದು ಹೇಳಿ ಅದರ ಮೇಲೆ ಮಲಗಿ ನಿದ್ದೆ ಮಾಡಿದಳು. ಅಷ್ಟರಲ್ಲಿ ಕರಡಿಗಳು ದೇವಸ್ಥಾನದಿಂದ ಮನೆಗೆ ಬಂದವು. ದೊಡ್ಡ ಕರಡಿ ರೋಂ 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 ಎಂದು ಕೂಗಿತು. ಹದ ಕರಡಿ ರೋಂ 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 ಎಂದು ಕೂಗಿತು. ಸಣ್ಣ ಕರಡಿ
ಎಂದು ಕೂಗಿತು. ದೊಡ್ಡ ಕರಡಿ ತನ್ನ ಬಟ್ಟಲನ್ನು ನೋಡಿ, ಓಹೋ, ನನ್ನ ಪಾಯಸವನ್ನು ಯಾರೋ ಮುಟ್ಟಿದ್ದಾರೆ ಎಂದು ಒದರಿತು. ಹದ ಕರಡಿ ತನ್ನ ಬಟ್ಟಲನ್ನು ನೋಡಿ, ಓಹೋ, ನನ್ನ ಪಾಯಸವನ್ನು ಯಾರೋ ಮುಟ್ಟಿದ್ದಾರೆ ಎಂದು ಒದರಿತು. ಸಣ್ಣ ಕರಡಿ ತನ್ನ ಬಟ್ಟಲನ್ನು ನೋಡಿ, ಅಯ್ಯೋ, ನನ್ನ ಪಾಯಸವನ್ನು ಯಾರೋ ತಿಂದಿದ್ದಾರೆ ಎಂದು ಕೂಗಿತು. ಕರಡಿಗಳು ತಮ್ಮ ತಮ್ಮ ಮಂಚಗಳ ಹತ್ತಿರ ಹೋದವು. ದೊಡ್ಡ ಕರಡಿ ತನ್ನ ಮಂಚವನ್ನು ನೋಡಿ, ಓಹೋ, ನನ್ನ ಮಂಚದ ಮೇಲೆ ಯಾರೋ ಕೂತುಕೊಂಡು ಹೋದ ಹಾಗೆ ತೋರುತ್ತದೆ ಎಂದು ಗರ್ಜಿಸಿತು. ಹದ ಕರಡಿ ತನ್ನ ಮಂಚವನ್ನು ನೋಡಿ, ಓಹೋ, ನನ್ನ ಮಂಚದ ಮೇಲೆ ಯಾರೋ ಕೂತುಕೊಂಡು ಹೋದ ಹಾಗೆ ತೋರುತ್ತದೆ ಎಂದು ಗರ್ಜಿಸಿತು. ಸಣ್ಣ ಕರಡಿ ತನ್ನ ಮಂಚವನ್ನು ನೋಡಿ, ಅಯ್ಯೋ, ನನ್ನ ಮಂಚದ ಮೇಲೆ ಯಾರೋ ಕೂತುಕೊಂಡು ಅದನ್ನು ಮುರಿದು ಹಾಕಿದ ಹಾಗೆ ತೋರುತ್ತದೆ ಎಂದು ಅತ್ತಿತು. ತರುವಾಯ ಆ ಮೂರು ಕರಡಿಗಳು ಮಾಳಿಗೆಯ ಮೇಲೆ ಹೋದವು. ದೊಡ್ಡ ಕರಡಿ ಟೊಂಪ್ 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 ಎಂದು ಮಾಳಿಗೆಯ ಮೆಟ್ಟಿಲನ್ನು ಹತ್ತಿತು. ಹದ ಕರಡಿ ಟೊಂಪ್ 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 ಎಂದು ಮಾಳಿಗೆಯ ಮೆಟ್ಟಿಲನ್ನು ಹತ್ತಿತು. ಸಣ್ಣ ಕರಡಿ ಎಂದು ಮಾಳಿಗೆಯ ಮೆಟ್ಟಿಲನ್ನು ಹತ್ತಿತು. ದೊಡ್ಡ ಕರಡಿ ತನ್ನ ಹಾಸಿಗೆಯನ್ನು ನೋಡಿ, ನನ್ನ ಹಾಸಿಗೆಯನ್ನು ಯಾರೋ ಮುಟ್ಟಿದ ಹಾಗೆ ತೋರುತ್ತದೆ ಎಂದು ಗುರುಗುಟ್ಟಿತು. ಹದ ಕರಡಿ ತನ್ನ ಹಾಸಿಗೆಯನ್ನು ನೋಡಿ, ನನ್ನ ಹಾಸಿಗೆಯನ್ನು ಯಾರೋ ಮುಟ್ಟಿದ ಹಾಗೆ ತೋರುತ್ತದೆ ಎಂದು ಗುರುಗುಟ್ಟಿತು. ಸಣ್ಣ ಕರಡಿ ತನ್ನ ಹಾಸಿಗೆಯನ್ನು ನೋಡಿ, ನನ್ನ ಹಾಸಿಗೆ ಮೇಲೆ ಯಾರೋ ಮಲಗಿದ್ದಾರೆ ಎಂದು ಗುರುಗುಟ್ಟಿತು. ಕೂಡಲೇ ಸಣ್ಣ ಕರಡಿಯ ಹತ್ತಿರ ಎರಡು ಕರಡಿಗಳು ಬಂದು ನಿಂತವು. ಅಷ್ಟರಲ್ಲಿ ಚೆಲುವಮ್ಮನಿಗೆ ಪಕ್ಕನೆ ಎಚ್ಚರವಾಯಿತು. ಅವಳು ಕಣ್ಣು ಬಿಟ್ಟು ನೋಡಿದಳು. ಏನು ತಾನೇ ನೋಡುವಳು, ಮೂರು ಕರಡಿಗಳು ಬಾಯಿ ತೆರೆದು ನಿಂತಿವೆ. ಹುಡುಗಿಗೆ ಕೈ ಕಾಲು ಬಿತ್ತು. ಅವಳು ಅತ್ತ ಇತ್ತ ನೋಡಿದಳು. ಪಕ್ಕದ ಗೋಡೆಯಲ್ಲಿ ಒಂದು ಕಿಟಕಿ ಇತ್ತು. ಚೆಲುವಮ್ಮನು ಕಣ್ಣು ಮುಚ್ಚಿ ಆ ಕಿಟಕಿಯಿಂದ ಹೊರಕ್ಕೆ ಧುಮುಕಿ ಬಿಟ್ಟಳು. ಧುಮುಕಿದವಳು ನೆಲದ ಮೇಲಿದ್ದ ಒಂದು ಹುಲ್ಲು ಮೂಟೆಯ ಮೇಲೆ ಬಿದ್ದಳು. ಆದುದರಿಂದ ಅವಳಿಗೆ ನೋವು ಆಗಲಿಲ್ಲ. ಬಿದ್ದವಳೇ ಅಲ್ಲಿಂದ ಎದ್ದು ಓಡಿದಳು. ಹುಡುಗಿ ಓಡಿ ಹೋಗುವುದನ್ನು ಕಂಡು ಕರಡಿಗಳು ಮಾಳಿಗೆಯಿಂದ ಕೆಳಗೆ ಇಳಿದು ಮನೆಯ ಹೊರಗೆ ಬಂದವು. ಆದರೆ ಚೆಲುವಮ್ಮನು ಹಿಂದೆ ನೋಡದೆ ಓಡುತ್ತಾ ಹೋದಳು. ಓಡಿ ಓಡಿ ತನ್ನ ಮನೆಯನ್ನು ಮುಟ್ಟಿದಳು. ಆಗ ದೊಡ್ಡ ಕರಡಿ ದೊಡ್ಡ ಸ್ವರದಿಂದ, ಆಹಾ, ಎಷ್ಟು ಚಂದ ಹುಡುಗಿ, ನಮ್ಮ ಒಟ್ಟಿಗೆ ನಿಲ್ಲದೆ ಓಡಿ ಹೋದಳಲ್ಲ ಎಂದು ಹೇಳಿತು. ಹದ ಕರಡಿ ಹದ ಸ್ವರದಿಂದ, ಆಹಾ, ಎಷ್ಟು ಚಂದ ಹುಡುಗಿ, ನಮ್ಮ ಒಟ್ಟಿಗೆ ನಿಲ್ಲದೆ ಓಡಿ ಹೋದಳಲ್ಲ ಎಂದು ಹೇಳಿತು. ಸಣ್ಣ ಕರಡಿ ಸಣ್ಣ ಸ್ವರದಿಂದ, ಆಹಾ, ಎಷ್ಟು ಚಂದ ಹುಡುಗಿ, ನಮ್ಮ ಒಟ್ಟಿಗೆ ನಿಲ್ಲದೆ ಓಡಿ ಹೋದಳಲ್ಲ ಎಂದು ಹೇಳಿತು. ಆದರೆ ಮಾಡುವುದೇನು, ಚೆಲುವಮ್ಮನು ತನ್ನ ಮನೆಯ ಸೇರಿಕೊಂಡಳು. ತಿರುಗಿ ಆ ಮನೆಯ ಕಡೆ ಹೋಗಲಿಲ್ಲ. ಕರಡಿಗಳು ತಮ್ಮ ಮನೆ ಸೇರಿಕೊಂಡವು. ಈ ಕಥೆನ ಎಲ್ಲೋ ಕೇಳ್ದಂಗೆ ಅನಿಸ್ತಾ ಆಯ್ತಾ? ನಾವು ಚಿಕ್ಕವರು ಇದ್ದಾಗ ಓದಿದ ಇಂಗ್ಲಿಷ್ ಕತೆ ಗೋಲ್ಡಿಲಾಕ್ಸ್ ಅಂಡ್ ದ ತ್ರೀ ಬೇರ್ಸ್ ತರ ಇದೆ ಅಲ್ವಾ? ಇವೆರಡು ಕತೆಗಳಲ್ಲಿ ಮೊದಲು ಯಾವುದು ಬರೆದಿದ್ದು ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ಗೊತ್ತಿದ್ರೆ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾಯ್ತಾ? ಹಾಗಾದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಧರಣಿ ಮಂಡಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟವಾಗಿರೋ ಕತೆ ನಾನು ಓದಬೇಕಾಗಿದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ಇಮೇಲ್ಗೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಕಥೆನ ಕಳಿಸಿದ್ರೆ ನಾನು ಖಂಡಿತವಾಗಿ ಓದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಮುಂದಿನ ಕಥೆಯಲ್ಲಿ ಸಿಗೋಣ.